ಈ ದೇಶದಲ್ಲಿ ಇಡಿ ಸಿಬಿಐ ಇನ್ಕಮ್ ಟ್ಯಾಕ್ಸ್ ನ ದುರ್ಬಳಕೆಯನ್ನ ಮಾಡ್ಕೊಂಡು ಎಲ್ಲ ವಿರೋಧ ಪಕ್ಷದವರ ಬಾಯನ್ನ ಮುಚ್ಚಿಸ್ಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಾವಿರಾರು ಜನ ವಿರೋಧ ಪಕ್ಷದ ನಾಯಕರುಗಳನ್ನ ಬಾಯನ್ನ ಮುಚ್ಚಲಿಕ್ಕೆ ಇಡಿ ಕೇಸ್ ಅನ್ನ ರಿಜಿಸ್ಟರ್ ಮಾಡಿ ಬಂಧಿಸಿದ್ದಾರೆ, ಕೆಲವರನ್ನ ಬಂಧನ ಮಾಡಿಕ್ಕೆ ಹೊರಟಿದ್ದಾರೆ. ಬಿಜೆಪಿ ಇರೋದೇ ವಿರೋಧ ಪಾರ್ಟಿಯವರಿಗೆ, ಬಿಜೆಪಿಯವರ ಮೇಲೆ ಒಬ್ಬರು ಮೇಲೂ ಕೂಡ ಒಂದು ಕ್ರಮ ಕೈಗೊಂಡಿಲ್ಲ, ಒಬ್ಬರನ್ನು ಅರೆಸ್ಟ್ ಮಾಡಿಲ್ಲ. ಬರೀ ಕಿರುಕುಳ ಕೊಟ್ಕೊಂಡು ಧ್ವನಿ ಎತ್ತಬಾರ್ದು ಅಂತೇಳಿ ಪ್ರಯತ್ನ ಎದುರಿಸ್ತಾ ಇದ್ದಾರೆ. ಈಗ ಸೋನಿಯಾ ಗಾಂಧಿಯವರು ಇಡಿ ಆಫೀಸ್ನಲ್ಲಿದ್ದಾರೆ, ಅವರ ಜೊತೆಯಲ್ಲಿ ಈ ದೇಶದ ಎಲ್ಲ ಕಾಂಗ್ರೆಸ್ಸಿಗರು ಅವರ ಜೊತೆಯಲ್ಲಿ ಅವ್ರಿಗೆ ಧೈರ್ಯವನ್ನು ಕೊಟ್ಕೊಂಡು ನಾವಿಲ್ಲಿ ಕೂತಿದ್ದೇವೆ.